2001 ಅಕ್ಟೋಬರ್ 7 ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 2001 ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರವಿತ್ತು. ಆದರೆ ಅಂದಿನ ಮುಖ್ಯಮಂತ್ರಿ ಕೇಶುಭಾಯ್ ಪಟೇಲ್ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಇದರಿಂದಾಗಿ ಪಕ್ಷದೊಳಗೆ ಹೊಸ ಸಿಎಂ ಮಾಡಲು ಒತ್ತು ನೀಡಲಾಗಿತ್ತು. ಅಂದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತಿದ್ದ ನರೇಂದ್ರ ಮೋದಿ ಬಿಜೆಪಿ ಸಂಘಟನೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಗುಜರಾತ್ನಲ್ಲಿ ಬಲಿಷ್ಠ ಮತ್ತು ಸಮರ್ಥ ನಾಯಕತ್ವದ ಅಗತ್ಯವಿದೆ ಎಂಬುದನ್ನು ಬಿಜೆಪಿ ನಾಯಕತ್ವ ಅರಿತುಕೊಂಡಿತ್ತು. ಕೇಶುಭಾಯ್ ಪಟೇಲ್ ಬದಲಿಗೆ ನರೇಂದ್ರ ಮೋದಿ ಅವರನ್ನು ಗುಜರಾತ್ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಪಕ್ಷದ ನಾಯಕತ್ವ ನಿರ್ಧರಿಸಿತು. ಅದರ ನಂತರ ಇದೇ ದಿನದಂದು ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಗುಜರಾತ್ ಮಾದರಿಯನ್ನು ಸ್ಥಾಪಿಸಿದರು. ಇದು ಉದ್ಯಮ, ವ್ಯಾಪಾರ, ಮೂಲಸೌಕರ್ಯ ಮತ್ತು ಇಂಧನ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಸರುವಾಸಿಯಾಗಿದೆ. 2002, 2007, 2012 ಚುನಾವಣೆಗಳಲ್ಲಿ ನರೇಂದ್ರ ಮೋದಿ ಬಿಜೆಪಿಯನ್ನು ಗೆಲುವಿನತ್ತ ಮುನ್ನಡೆಸಿದರು ಮತ್ತು ಸತತ 3 ಅವಧಿಗೆ ಮುಖ್ಯಮಂತ್ರಿಯಾದರು. ಗುಜರಾತ್ನಲ್ಲಿ ಅವರ ಯಶಸ್ಸು ಮತ್ತು ಅವರ ಆಡಳಿತ ಕೌಶಲ್ಯದಿಂದಾಗಿ 2014 ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅವರನ್ನು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಯಿತು. ಇದರ ನಂತರ ಅವರು ಐತಿಹಾಸಿಕ ವಿಜಯವನ್ನು ಸಾಧಿಸಿದರು ಮತ್ತು 2014 May 26 ಭಾರತದ ಪ್ರಧಾನಮಂತ್ರಿಯಾದರು. ದೇಶದ ಪ್ರಧಾನಿಯಾಗಿ ಇದು ಪ್ರಧಾನಿಯವರ 3 ಅವಧಿಯಾಗಿದೆ. 1992 ಅಕ್ಟೋಬರ್ 7 ಭಾರತದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ರಚಿಸಲಾಯಿತು. ಇದು ಕೋಮು ಗಲಭೆಗಳು ಹಾಗೂ ಇತರ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳನ್ನು ಎದುರಿಸಲು ರಚಿಸಲಾದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂದರೆ CRPF ವಿಶೇಷ ಘಟಕವಾಗಿದೆ. ವಿಶೇಷ ಸಂದರ್ಭಗಳಲ್ಲಿ ಶಾಂತಿಯನ್ನು ಪುನಃ ಸ್ಥಾಪಿಸುವುದು ಕ್ಷಿಪ್ರ ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ. ಕ್ಷಿಪ್ರ ಕಾರ್ಯಾಚರಣೆ ಪಡೆ ಸಿಬ್ಬಂದಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ. ಇದರಿಂದ ಅವರು ಹಿಂಸಾತ್ಮಕ ಗಲಭೆಗಳು, ಜನಸಂದಣಿ ನಿಯಂತ್ರಣ ಮತ್ತು ಸೂಕ್ಷ್ಮ ಸಂದರ್ಭಗಳಲ್ಲಿ ಮಾನವೀಯ ಧೋರಣೆಯೊಂದಿಗೆ ಕಾರ್ಯನಿರ್ವಹಿಸಬಹುದು. ಇದು ಅತ್ಯಾಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಹೊಂದಿದೆ. ಇದು ರಚನೆಯಾದಾಗ 10 ಬೆಟಾಲಿಯನ್ಗಳೊಂದಿಗೆ ಪ್ರಾರಂಭವಾಯಿತು. ನಂತರ ಈ ಬೆಟಾಲಿಯನ್ಗಳ ಸಂಖ್ಯೆಯನ್ನು ಕಾಲಾನಂತರದಲ್ಲಿ ಹೆಚ್ಚಿಸಲಾಗಿದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ರಚನೆಯಾದಾಗಿನಿಂದ ಅನೇಕ ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ ಮತ್ತು ಅದರ ದಕ್ಷತೆ ಹಾಗೂ ನಿಷ್ಪಕ್ಷಪಾತವನ್ನು ಮತ್ತೆ ಮತ್ತೆ ಪ್ರದರ್ಶಿಸಿದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಗುರು ಗೋವಿಂದ್ ಸಿಂಗ್ ಜಿ ಅವರು 1708 ಅಕ್ಟೋಬರ್ 7 ಕೊನೆಯುಸಿರೆಳೆದರು. ಅವರು ಸಿಖ್ಖರ 10 ಮತ್ತು ಕೊನೆಯ ಗುರುಗಳಾಗಿದ್ದರು. ಅವರು ಸಿಖ್ ಧರ್ಮಕ್ಕೆ ಹೊಸ ದಿಕ್ಕನ್ನು ನೀಡಿದರು ಮತ್ತು ಖಾಲ್ಸಾ ಪಂಥ್ ಅನ್ನು ಸ್ಥಾಪಿಸಿದರು. ಗುರು ಗೋವಿಂದ್ ಸಿಂಗ್ ಜಿ ಅವರು 1666 ಡಿಸೆಂಬರ್ 22 ಪಾಟ್ನಾದಲ್ಲಿ ಜನಿಸಿದರು. ಔರಂಗಜೇಬನ ಧಾರ್ಮಿಕ ಕಿರುಕುಳದಿಂದ ಅವರ ತಂದೆ ಗುರು ತೇಜ್ ಬಹದ್ದೂರ್ ಜಿ ಹುತಾತ್ಮರಾದಾಗ ಗುರು ಗೋವಿಂದ್ ಅವರು ತಮ್ಮ 9 ವಯಸ್ಸಿನಲ್ಲಿ ಸಿಖ್ಖರ 10 ಗುರುವಾದರು. ಗುರು ಗೋವಿಂದ ಸಿಂಗ್ ಜಿ ಅವರು ಸಿಖ್ ಸಮುದಾಯವನ್ನು ಸಂಘಟಿತ ಸೈನ್ಯವಾಗಿ ಬೆಳೆಸಿದರು ಮತ್ತು 1699 ಏಪ್ರಿಲ್ 13 ಖಾಲ್ಸಾ ಪಂಥ್ ಅನ್ನು ಸ್ಥಾಪಿಸಿದರು. ಅವರು ಸಿಖ್ಖರಿಗೆ ಆತ್ಮರಕ್ಷಣೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಕಲಿಸಿದರು. ಅವರು ಸಿಖ್ಖರ ಗುರುತನ್ನು ಕೇಶ್, ಕಡ್, ಕಿರ್ಪಾನ್, ಕಚ್ಚಾ, ಕಂಗ ಎಂಬ 5 ಕಕಾರ ರೂಪದಲ್ಲಿ ಸ್ಥಾಪಿಸಿದರು. ಮೊಘಲರು 2 ದಾಳಿಕೋರರನ್ನು ಕಳುಹಿಸಿದಾಗ ಗುರು ಗೋವಿಂದ ಸಿಂಗ್ ಅವರು ತಮ್ಮ ಸೈನಿಕರೊಂದಿಗೆ ಡೆಕ್ಕನ್ನಲ್ಲಿ ನೆಲೆಸಿದ್ದರು ಎಂದು ಹೇಳಲಾಗುತ್ತದೆ. ಶಿಬಿರದೊಳಗೆ ಪ್ರವೇಶಿಸಿ ಗುರುಗಳ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಲಾಗಿತ್ತು. ಹತ್ಯೆ ಮಾಡಲು ಬಂದವನನ್ನು ಗುರುಗಳು ಕೊಂದರು. ಅವನ ಸಹಚರನನ್ನು ಸಿಖ್ ಕಾವಲುಗಾರರು ಕೊಂದರು. ಗುರು ಗೋವಿಂದ ಸಿಂಗ್ ಕೆಲವು ದಿನಗಳ ನಂತರ 1708 ಅಕ್ಟೋಬರ್ 7 ತಮ್ಮ 42 ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಗುರುಜಿಯವರ ಮರಣದ ನಂತರ ಸಿಖ್ಖರು ಮತ್ತು ಮೊಘಲರ ನಡುವೆ ದೀರ್ಘವಾದ ಮತ್ತು ಭೀಕರ ಯುದ್ಧ ನಡೆಯಿತು. 1988 ಅಕ್ಟೋಬರ್ 7 ಭಾರತೀಯ ಸೇನೆಯ ಸ್ಕ್ವಾಡ್ರನ್ ಲೀಡರ್ ಸಂಜೀವ್ ಮಿಶ್ರಾ ಅದಮ್ಯ ಧೈರ್ಯವನ್ನು ಪ್ರದರ್ಶಿಸಿದರು. 30-70 ವಯಸ್ಸಿನ 7 ಯುರೋಪಿಯನ್ ಚಾರಣಿಗರ ಗುಂಪು ಭೂತಾನ್ನಲ್ಲಿ 14,500 ಎತ್ತರದಲ್ಲಿ ಸಿಲುಕಿಕೊಂಡಿತ್ತು ಎಂದು ಹೇಳಲಾಗುತ್ತದೆ. ಅವರನ್ನು ರಕ್ಷಿಸುವ ಕಾರ್ಯಾಚರಣೆಗೆ ಸ್ಕ್ವಾಡ್ರನ್ ಲೀಡರ್ ಸಂಜೀವ್ ಮಿಶ್ರಾ ಅವರನ್ನು ನಿಯೋಜಿಸಲಾಗಿತ್ತು. ಅವರು ಭೂತಾನ್ನ ಹಿರಿಯ ಅಧಿಕಾರಿಯೊಂದಿಗೆ ಹೊರಟರು ಮತ್ತು ಅಸಾಧಾರಣ ಕೌಶಲ್ಯವನ್ನು ತೋರಿಸಿದರು. ತ್ವರಿತವಾಗಿ ಚಾರಣಿಗರಿದ್ದ ಪ್ರದೇಶವನ್ನು
ಶವವನ್ನು ಹುಡುಕಿದರು ಮತ್ತು ಅಲ್ಲಿ ಬದುಕುಳಿದಿದ್ದ ನಾಲ್ವರನ್ನು ಪತ್ತೆ ಮಾಡಿದರು. ನಂತರ ತೀರಿಕೊಂಡಿದ್ದ ಒಬ್ಬ ವಿದೇಶಿ ಮತ್ತು ಇಬ್ಬರು ಬದುಕುಳಿದಿದ್ದವರು ಮುಕ್ಕಾಲು ಮೈಲಿ ದೂರದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಮತ್ತು ಅವರ ಸ್ಥಿತಿ ಇನ್ನೂ ಕೆಟ್ಟದಾಗಿದೆ ಎಂದು ಅವರು ಅರಿತುಕೊಂಡರು. ಸ್ಕ್ವಾಡ್ರನ್ ಲೀಡರ್ ಮಿಶ್ರಾ ಅವರು ತಮ್ಮ ಎಲ್ಲ ಅನುಭವವನ್ನು ಕ್ರೋಢೀಕರಿಸಿ ಹೆಲಿಕಾಪ್ಟರ್ ಅನ್ನು ಪರ್ವತದ ಹೊಳೆಯಲ್ಲಿ ದೊಡ್ಡ ಕಲ್ಲುಗಳಿಂದ ತುಂಬಿದ್ದ ಸಣ್ಣ ಸ್ಥಳದಲ್ಲಿ ನಿಲ್ಲಿಸುವಲ್ಲಿ ಯಶಸ್ವಿಯಾದರು. ಮೃತ ವಿದೇಶಿಯ ದೇಹವನ್ನು ಕಾಯಲು ಹಿರಿಯ ಅಧಿಕಾರಿಯನ್ನು ಸ್ಥಳದಲ್ಲೇ ಬಿಟ್ಟ ಅವರು ಗಾಯಾಳುಗಳನ್ನು ಚಿಕಿತ್ಸೆಗೆ ಕರೆದೊಯ್ದರು. ಮತ್ತೊಮ್ಮೆ ತ್ವರಿತ ಇಂಧನ ತುಂಬಿದ ನಂತರ ಅವರು ಮತ್ತೆ ಅಲ್ಲಿಗೆ ಹೋದರು ಮತ್ತು ಉಳಿದ ಇಬ್ಬರು ಗಾಯಗೊಂಡವರನ್ನು ಹೊರತೆಗೆದರು. ಈ ಹೊತ್ತಿಗೆ ಹವಾಮಾನವು ಹದಗೆಟ್ಟಿತ್ತು ಮತ್ತು ಅವರು ಅದಾಗಲೇ 5 ಗಂಟೆಗಳಿಗೂ ಹೆಚ್ಚು ಕಾಲ ಹಾರಾಟ ನಡೆಸಿದ್ದರು. ಆದರೆ ಮೃತದೇಹಕ್ಕೆ ಕಾವಲು ಕಾಯುತ್ತಿದ್ದ ಸಿವಿಲ್ ಅಧಿಕಾರಿ ಅಪಾಯದಲ್ಲಿ ಸಿಲುಕಿದ್ದಾರೆ ಎಂಬುದನ್ನು ಮನಗಂಡ ಅವರು ಮತ್ತೊಮ್ಮೆ ವಾಪಸ್ ಹೋಗಿ ಶವ ಸಮೇತ ಸಿವಿಲ್ ಅಧಿಕಾರಿಯನ್ನು ರಕ್ಷಿಸಿದರು. ಇಡೀ ಕಾರ್ಯಾಚರಣೆಯ ಸಮಯದಲ್ಲಿ ಸ್ಕ್ವಾಡ್ರನ್ ಲೀಡರ್ ಸಂಜೀವ್ ಮಿಶ್ರಾ ಉನ್ನತ ವೃತ್ತಿಪರತೆಯನ್ನು ಪ್ರದರ್ಶಿಸಿದರು. ಇದಕ್ಕಾಗಿ ಅವರಿಗೆ ಶೌರ್ಯ ಚಕ್ರವನ್ನು ನೀಡಲಾಯಿತು. 2001 ಅಕ್ಟೋಬರ್ 7 ಆಪರೇಷನ್ ಎಂಡ್ಯೂರಿಂಗ್ ಫ್ರೀಡಂ ಅನ್ನು ಯುಎಸ್ ಪ್ರಾರಂಭಿಸಿತು. ಇದು ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಯಾಗಿದ್ದು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರವನ್ನು ಅಧಿಕಾರದಿಂದ ತೆಗೆದುಹಾಕುವುದು ಮತ್ತು ಅಲ್ಖೈದಾವನ್ನು ನಾಶ ಮಾಡುವುದು ಇದರ ಉದ್ದೇಶವಾಗಿತ್ತು. ಈ ಕಾರ್ಯಾಚರಣೆಯು 2001 ಸೆಪ್ಟೆಂಬರ್ 11 ಅಮೆರಿಕದಲ್ಲಿ ಅಲ್ಖೈದಾ ನಡೆಸಿದ ಭಯೋತ್ಪಾದಕ ದಾಳಿಯ ನಂತರ ಪ್ರಾರಂಭವಾಯಿತು. ಈ ಕಾರ್ಯಾಚರಣೆಯಲ್ಲಿ ಅಮೆರಿಕದ ಜೊತೆಗೆ ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ ಮತ್ತು ಜಪಾನ್ ದೇಶಗಳು ಸಹ ಭಾಗವಹಿಸಿದ್ದವು. ಎಲ್ಲಾ ದೇಶಗಳು ವೈಮಾನಿಕ ದಾಳಿಯನ್ನು ಪ್ರಾರಂಭಿಸಿದವು. ಈ ದಾಳಿಗಳ ಗುರಿ ತಾಲಿಬಾನ್ ನೆಲೆಗಳು, ಅಲ್ಖೈದಾ ತರಬೇತಿ ಕೇಂದ್ರಗಳು ಮತ್ತು ಅಫ್ಘಾನ್ ಸೇನಾ ರಚನೆಗಳನ್ನು ನಾಶಪಡಿಸುವುದಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಪ್ರಮುಖ ನಗರಗಳಲ್ಲೆಲ್ಲ ತಾಲಿಬಾನ್ಗೆ ಶರಣಾಗುವಂತೆ ಒತ್ತಾಯಿಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಅನೇಕ ಅಲ್ಖೈದಾ ಭಯೋತ್ಪಾದಕರು ಸೆರೆಹಿಡಿಯಲ್ಪಟ್ಟರು, ಕೊಲ್ಲಲ್ಪಟ್ಟರು ಅಥವಾ ಓಡಿಹೋದರು. 11 ಭಯೋತ್ಪಾದಕ ತರಬೇತಿ ಶಿಬಿರಗಳು ಮತ್ತು 39 ತಾಲಿಬಾನ್ ಕಮಾಂಡರ್ಗಳು ಮತ್ತು ಕಂಟ್ರೋಲ್ ಸೈಟ್ಗಳನ್ನು ನಾಶಪಡಿಸಲಾಯಿತು. ಈ ಕಾರ್ಯಾಚರಣೆಯು 2014 ಡಿಸೆಂಬರ್ 31 ಕೊನೆಗೊಂಡಿತು. ಡಂಬರ್ಟನ್ ಓಕ್ಸ್ ಸಮ್ಮೇಳನವನ್ನು 1944 ಅಕ್ಟೋಬರ್ 7 ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಯೋಜಿಸಲಾಯಿತು. ಈ ಸಮ್ಮೇಳನವು ವಾಷಿಂಗ್ಟನ್ ಡಿಸಿಯಲ್ಲಿ 1944 ಆಗಸ್ಟ್ 21 1944 ಅಕ್ಟೋಬರ್ 7 ನಡೆಯಿತು. ಡಂಬರ್ಟನ್ ಸಮೀಪದ ಓಕ್ಸ್ನಲ್ಲಿ ಇದನ್ನು ಆಯೋಜಿಸಲಾಗಿತ್ತು. ಈ ಸಮ್ಮೇಳನದ ಮುಖ್ಯ ಉದ್ದೇಶವೆಂದರೆ ವಿಶ್ವಸಮರ 2 ನಂತರದ ಜಗತ್ತಿನಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳಲು ಅಂತಾರಾಷ್ಟ್ರೀಯ ಸಂಘಟನೆಯ ಚೌಕಟ್ಟನ್ನು ರಚಿಸುವುದು. ಅದು ನಂತರ ವಿಶ್ವಸಂಸ್ಥೆ ಎಂದು ಕರೆಯಲ್ಪಟ್ಟಿತು. ಈ ಸಮ್ಮೇಳನದಲ್ಲಿ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಸೋವಿಯತ್ ಯೂನಿಯನ್ ಮತ್ತು ಚೀನಾ ಭಾಗವಹಿಸಿದ್ದವು. ಈ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯ ರಚನೆಯ ಆರಂಭಿಕ ರೂಪುರೇಷೆ ಸಿದ್ಧಪಡಿಸಲಾಯಿತು. ಇದರಲ್ಲಿ ವಿಶ್ವಸಂಸ್ಥೆಯ ರಚನೆ, ಉದ್ದೇಶಗಳು, ಕಾರ್ಯಗಳು ಮತ್ತು ಅಧಿಕಾರಗಳ ಕುರಿತು ಚರ್ಚಿಸಲಾಯಿತು. ನಿರ್ದಿಷ್ಟವಾಗಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ಜನರಲ್ ಅಸೆಂಬ್ಲಿ ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ನ ರಚನೆ ಮತ್ತು ಜವಾಬ್ದಾರಿಗಳನ್ನು ನಿರ್ಧರಿಸಲಾಯಿತು. ಭದ್ರತಾ ಮಂಡಳಿಯ ಖಾಯಂ ಸದಸ್ಯರಾದ ಯುಎಸ್, ಯುಕೆ, ಸೋವಿಯತ್ ಯೂನಿಯನ್, ಚೀನಾ ಮತ್ತು ನಂತರ ಫ್ರಾನ್ಸ್ಗೆ ವಿಶೇಷ ವೀಟೋ ಹಕ್ಕುಗಳನ್ನು ನೀಡಲು ಒಪ್ಪಿಗೆ ನೀಡಲಾಯಿತು. ದೊಡ್ಡ ಮತ್ತು ಪ್ರಬಲ ದೇಶಗಳ ನಡುವಿನ ಪರಸ್ಪರ ಸಂಘರ್ಷವನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿತ್ತು.